Mahadevi, Mahadevi. ಏನ ಆಯ್ತು? ಇಲ್ನೋಡೆ, ಇದೇ ಬಿಲ್ವ ಮರ. ಬಿಲ್ವ ಮರ ಸಿಕ್ತು ಹಿರಣ್ಮಯಿ, ಇವತ್ ನಿನ್ ಕತೆ ಮುಗೀತು. ಚಿಟ್ಟೆ ನಮ್ಮ ಮಗಳಿಗೆ ಬುದ್ಧಿ ಸರಿ ಇಲ್ಲ, ಅಂತದ್ರಲ್ಲಿ ಎಲ್ಲೆಲ್ಲೋ ಹೋಗ್ಬಿಟ್ರೆ ಏನ್ ಮಾಡೋದು? ಈಗ ಅಲ್ಲಿ ಇಲ್ಲಿ ಹುಡುಕಿ ಪ್ರಯೋಜನ ಇಲ್ಲ. ನಾನು ಪೂಜೆ ಮಾಡಿ ಎಲೆ ಮೇಲೆ ಚಿತ್ರನ ಮೂಡಿಸ್ತೀನಿ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗತ್ತೆ. ನಮ್ಮ ಮಗಳು ಸೌಗಂಧಿ ಮತ್ತೆ ಇವ್ರ ಮಗಳು ವೀಣ ಯಾವ್ದೋ ಕಾಡು ಹೊಕ್ಕಿದ್ದಾರೆ. ಅವ್ರು ಯಾವ ಕಾಡಲ್ಲಿದ್ದಾರೆ, ಯಾವ ಜಾಗದಲ್ಲಿದ್ದಾರೆ ಅಂತ ಸ್ವಲ್ಪ ನೋಡಿರಿ. ನನ್ನ ಮಗಳು ಇರೋ ಜಾಗ ಯಾವುದು ಅಂತ ತೋರಿಸು. ಏನೇ ಪ್ರಯತ್ನ ಪಟ್ಟರು 21 ಕೊಳದ ನೀರು ತಂದು ಆ ತಾಯಿಗೆ ಅಭಿಷೇಕ ಮಾಡಿದ್ರೆ ನಿನ್ನ ಪ್ರಯತ್ನಕ್ಕೆ ಫಲ ಸಿಕ್ಕೋದು. ಗಂಗೆ ಬರೋದಕ್ಕೆ ಭಗೀರಥ ಒಂಟಿ ಕಾಲಲ್ಲಿ ನಿಂತು ತಪಸ್ ಮಾಡ್ದ, ಹಾಗೆ ನಾನು ಒಂಟಿ ಕಾಲಲ್ಲಿ ನಿಂತು ತಪಸ್ ಮಾಡ್ತೀನಿ, ಆಗ ಆ ಗಂಗೆ ಬರ್ತಾಳೆ. ಮಹಾತಾಯಿ, ತಾತ ಹೇಳ್ದಾಗೆ ಎಲ್ಲ ಮಾಡಿದ್ದೀನಮ್ಮ, ಶಾಂತವಾಗಿ ನನ್ನ ಗೆಳತಿಯನ್ನು ಉಳಿಸ್ಕೊಡು. ಹೇಳು ಪುಟ್ಟ, ಹಿರಣ್ಮಯಿನ ಹುಚ್ಚಾಡಿ ಕರ್ಕೊಂಡು ಹೋಗ್ಬಿಡು ಅಂತ ಯಾರು ಹೇಳಿದ್ದು? ಹಿರಣ್ಮಯಿ ಅಜ್ಜಿ ಸೀತಾದೇವಿ ಇದರಲ್ಲ, ಅವರು ಲಕ್ಷ್ಮಿ ಸ್ವಲ್ಪ ಬೇಗ ಬಾಮ್ಮ. ಯಾಕಪ್ಪ? ಅವರು ಪಕ್ಷಾಸ್ತ್ರಿಗಳ ಮಗ ಚಂದ್ರ ಅದರ ನಿಮ್ಮಮ್ಮನೆಲ್ಲ ಹರಿದಲ್ಲಿ ಬಲವಂತವಾಗಿ ಅಳ್ಕೊಂಡು ಹೋಗ್ತಾ ಇದ್ದಾರಪ್ಪ. ಯಾಕೆ ಪಂಚಾಯತಿ ಕರೆದಿದ್ದು, ಯಾಕೆ ನ್ಯಾಯದ ಗಂಟೆ ಹೊಡೆದಿದ್ದು? ಈಕೆ ಇವತ್ತು ನಮ್ಮ ಮಗಳಿಗೆ ಹಿರಣ್ಮಯಿನ ಕೊಲ್ಲೋದಕ್ಕೆ ಉಪಾಯ ಹೇಳ್ಕೊಡ್ತಿದ್ಲು, ಅದಕ್ಕೆ ಇವತ್ತು ಇಡೀ ಊರು ಜನರ ಮುಂದೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಹೌದೌದು, ಶಿಕ್ಷೆ ಆಗ್ಬೇಕು. ಹೌದೌದು, ಶಿಕ್ಷೆ ಆಗ್ಬೇಕು, ಶಿಕ್ಷೆ ಆಗ್ಬೇಕು. ನಿಲ್ಸಿ ನಿಲ್ಸಿ, ಯಾಕೆ ಯಾಕೆ ನಮ್ಮಮ್ಮನ ಈ ರೀತಿ ಊರು ಜನರ ಎದುರುಗಡೆ ಕರ್ಕೊಂಡ್ ಬಂದ್ಬಿಟ್ಟು ಪಂಚಾಯತಿ ನಿಲ್ಸಿದೀರಾ? ರಶ್ಮಿ ಅವರೇ, ನಿಮ್ಮಮ್ಮ ನನ್ನ ಮಗಳ ಸೌಗಂಧಿನ ಬಳಸ್ಕೊಂಡು ಹಿರಣ್ಮಯಿನ ಕೊಲ್ಲಕ್ಕೆ ಹೊಂಚಾಕಿದ್ರು. ಏನು, ನನ್ನ ಮಗ ಪಂಚಾಯತಿ ಕರೆದಿದ್ದಾನ? ಹೌದು ಯಜಮಾನ್ರೆ, ಚಿಕ್ಕ ಯಜಮಾನ್ರು ಆ ಬಂಗಾರ ಹತ್ತಿನ ಕರ್ಕೊಂಡ್ ಬಂದಿದ್ದಾರೆ. ಊರ್ ಜನನು ಸೇರ್ತಾ ಇದ್ದಾರೆ, ನೀವು ಬೇಗ ಬನ್ನಿ. ಪಾಪ ಹೆಂಗ್ಸನ್ನ ಚಂದ್ರಧಾರ ಹೇಳ್ಕೊಂಡು ಬಂದ್ಯಾನ, ತಪ್ಪಲ್ವ ಹಾಗೆ ಮಾಡೋದು? ಏನೋ ಘೋರವಾದ ಅಪರಾಧ ಮಾಡಿರ್ಬೇಕು, ಇಲ್ಲದೇ ಇದ್ರೆ ನನ್ನ ಮಗ ಹಾಗೆ ಮಾಡಲ್ಲ. ಏನಂತ ಪಂಚಾಯತ್ ಕೇಳಿ? ಅಯ್ಯೋ ಅದನ್ನೇ ಕೇಳಿದೆ, ಕೇಳಿದಕ್ಕೆ ಬಾಯಿ ಬಂದಂಗೆ ಬೈದ್ಬಿಟ್ರು. ನೀನು ಹೋಗ್ಬಿಟ್ಟು ಬೇಗ ಕರ್ಕೊಂಡ್ ಬಾ ಯಜಮಾನ್ರ ಅಂತ ಅಂದರು. ಬೇಗ ಬನ್ನಿ ಯಜಮಾನ್ರೆ, ಇಲ್ಲಾಂದ್ರೆ ನಿಮಗೆ ಉಗ್ರ ನರಸಿಂಹ ಅವತಾರ ತಾಳ್ಬಿಟ್ಟು ದೇವಸ್ಥಾನ ರಣರಂಗ ಮಾಡ್ಬಿಡ್ತಾರೆ. ಆಯ್ತು ನಡಿ, ಉಳಿದವ್ರಿಗೆಲ್ಲ ಹೇಳಿ ಕಳಿಸಿದೀಯಾ? ಹೇಳಿ ಕಳಿಸಿದ್ದೀನಿ ಯಜಮಾನ್ರೆ, ಈಗಾಗಲೇ ಎಲ್ಲರೂ ಬಂದಿರಬೇಕು. ಬನ್ನಿ ದೇಶಿಕರೇ. ಏ ಯಾಕೆ 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 ಕಿರಿಚ್ಕೋತಿದ್ಯಾ, ಏನೇ ಬೇಕು ನಿನಗೆ? ರಶ್ಮಿ ಅಮ್ಮ ಹೇಳಿ, ಇಷ್ಟು ಕೂಗಿದ್ರು ಬರ್ತಿಲ್ವಲ್ಲ, ಎಲ್ಲೋಗಿದ್ದಾರೆ? ನಿಮ್ಮ ತಾತ ಬಂದಿದ್ರು, ಅದಕ್ಕೆ ಬಂಗಾರಿನೂ ರಶ್ಮಿನೂ ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ತಾತ ಬಂದಿದ್ರ? ಯಾವ ತಾತ? ಅಡುಗೆ ತಾತನಾ? ಅಡುಗೆ ತಾತ ಅಲ್ಲ ಕಣೆ, ರಶ್ಮಿಯವ್ರ ಅಪ್ಪ. ಅವ್ರ ಜೊತೆ ಏನು ಕೆಲಸ ಇದೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ. ರಶ್ಮಿ ಅಮ್ಮ ಅಪ್ಪನ ಜೊತೆ ದೇವಸ್ಥಾನನಾ? ಅಲ್ಲಿಗೆ ಹೋಗ್ತಾರೆ?
ಏನೋ ನನಗೆ ಗೊತ್ತಿಲ್ಲ ಕಣೆ. ನೋಡು ನಿಂದು 108 ಪ್ರಶ್ನೆ, ಸುಮ್ಮನೆ ಏನೇನೆಲ್ಲ ಕೇಳ್ಬಿಟ್ಟು ನನ್ನ ತಲೆ ತಿನ್ಬೇಡ. ನಿನ್ಗೇನ್ ಬೇಕು ಕುಡಿಯ ಕಾಲ್ತಾನೆ ಬಾ, ನಾನು ಕೊಡ್ತೀನಿ. ಅಜ್ಜಿ ನೀನೇನೋ ನನ್ನಿಂದ ಮುಚ್ಚಿಡ್ತಿದ್ಯಾ? ನಮ್ಮಲ್ಲಿ ಏನೇ ಇರ್ಲಿ ಊರ್ ಜನರ ಮುಂದೆ ಬಿಟ್ಕೊಡ್ಬಾರ್ದು ಕಣು. ಏನೇ ಆಗ್ಲಿ ಬೀಗರ್ನ ನಿನ್ ಜೊತೆ ಕರ್ಕೊಂಡ್ ಬರ್ಬೇಕಾಗಿತ್ತು. ಅದಕ್ಕೆ ಅಜ್ಜಿ ಅವ್ರನ್ನೆಲ್ಲ ನಾನ್ ಕರ್ಕೊಂಡ್ ಬಂದಿದ್ದೀನಿ. ಬನ್ನಿ ಅಜ್ಜಿ, ಬನ್ನಿ ತಾತ. ಒಳಗ್ ಬನ್ನಿ, ನಿಂತ್ಕೊಳ್ಳಿ. ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಆಕ್ಚುಲಿ, ಬ್ಯಾಕ್ ಸ್ಟೇಜ್ ಅಲ್ಲಿ ಆಗಿರುವಂತಹ ಒಂದು ಸಣ್ಣ ತೊಂದರೆ ಇದೆ. ವಿಖ್ಯಾತ ಅವ್ರಿಗೆ ನೀ ಇಂಜುರಿ ಆಗಿದೆ. ಗೀತಾ ನೀವು ಹೇಗೆ ಪರ್ಫಾರ್ಮ್ ಮಾಡ್ತೀರಾ? ಈ ವಿಖ್ಯಾತ ಗಾತ್ರ ಏಟ್ ಆಗಿದ್ಮೇಲೆ ಕಷ್ಟ ಅಲ್ವಾ? ಈ ತರ ಕಾರಣಗಳಿಂದ ಮತ್ತೆ ನಿಮಗೋಸ್ಕರ ಇಡೀ ಶೋನ ರೂಲ್ಸ್ ಆಗಲಿ ಫಾರ್ಮ್ಯಾಟ್ ಆಗಲಿ ಚೇಂಜ್ ಮಾಡೋದು ನಿಜವಾಗ್ಲೂ ಅಸಾಧ್ಯ. ಐ ಆಮ್ ರಿಯಲಿ ಸಾರಿ. ಗೀತಾ ಅವರೇ, ಮನ್ಸ್ಗೆ ಭಾಳ ಕಷ್ಟ ಆಗ್ತಿದೆ ಮಾತಾಡೋಕ್ಕೆ. ಯು ಆರ್ ಡಿಸ್ಕ್ವಾಲಿಫೈಡ್. ಇವತ್ತು ನಾ ಗಂಗಾನ ಹತೋಟಿಗೆ ತಗೋಬೇಕಂದ್ರೆ ಅದಕ್ಕೆ ಅತ್ತಿಯವರ ಚಲೋ. ನಾ ಅತ್ತಿಯವರಿಗೆಲ್ಲ ಹೇಳಿ ಸಾಗರ್ ಜೀವನ ಕಾಪಾಡ್ರಿ ಅಂತ ಕೇಳ್ಕೊತೀನಿ. ನೀನು ಹೋಗಿ ಹೋಗಿ ಒಂದು ವಿಧವೆ ಜೊತೆ ಓಡಾಡಿದ್ರೆ ಅತ್ತಿಯವರು ಬೇಜಾರಾಗಲ್ವಾ ಹೇಳು? ಮತ್ತೆ ಮತ್ತೆ ಗಂಗಾನ ವಿಧವೆ ಹೇಳಕ್ ಹೋಗ್ಬೇಡ. ಗೌರಿ ಹೇಳಿಕತ್ತಿದ್ದು ಬರೋಬರಿನಾದ. ಈಗ ನಿಮ್ಮನ್ನ ಪ್ರಶ್ನೆ ಮಾಡೋರು ಯಾರು ಇಲ್ಲ. ನಮ್ಮವ್ವ ಇರ್ಬೇಕಿತ್ತು, ನಿಮ್ಮನ್ನ ಸರಿಯಾಗಿ ಪ್ರಶ್ನೆ ಮಾಡಿರೋಳು. ಸರಿ ಬಿಡಿ, ನೀವಾರ ನನ್ನ ಮಾತು ಕೇಳಲಿಲ್ಲ. ಅದೇ ಅವನ ಪೋಟೆ ಐತೆ ಅಂತ ಹೇಳಿದ್ರಲ್ಲ, ಅದ ಕೊಡಿ, ನಾನು ನಮ್ಮ ಅವ್ವನ ತೋಲೆ ಮಾತಾಡ್ಕೊತೀನಿ. ಇಲ್ಲ ಅಂತ ಹೇಳ್ದಲ್ಲ, ನನಗೆ ಗೊತ್ತು ಇಲ್ಲ ಎಲ್ಲೋ ಐತೆ, ನೀವೇ ಬೇಕಂತ ಕೊಡ್ತಾ ಇಲ್ಲ, ನಾನೇ ಹುಡುಗ ತಗೋ. ಏನ್ ನೆನಪು? ನಾಗಿಣಿಗೂ ನಿನಗೂ ಕಾದಾಟ ಆಗಿ ನಾಗಿಣಿ ನಿನ್ನ ಕೊಂದದ್ದು. ಇವತ್ತು ನೀವ್ ಎಲ್ಲಿಗೂ ಹೋಗಲ್ಲ ಅಂತ ನನಗ್ ಗೊತ್ತು. ಇಷ್ಟು ದಿನ ನನ್ನನ್ ಕಡೆಗಾಣಿಸಿ ಅವಳ ಜೊತೆ ಹೋಯ್ತಿದ್ರಿ, ಇವತ್ತು ಅವಳನ್ ಕಡೆ ಗಾಣಿಸಿ ನನ್ ಜೊತೆ ಇದ್ದೀರಾ? ನಾನು ಹೋಗು ಅಂದ್ರೆ ಹೋಯ್ತಿಲ್ಲ. ಸ್ವಂತ ಮನೆ ಇರುವಾಗ ಒಬ್ಬ ಮನ್ಸ ಹೋಟೆಲ್ನಾಗೆ ಎಷ್ಟು ದಿನ ಇರಕ್ಕಾಯ್ತದ ಹೇಳಿ? ಇದೆ ಇಟ್ಕೊಂಡವ್ರಿಗೂ ಕಟ್ಕೊಂಡವ್ರಿಗೂ ಇರೋ ವ್ಯತ್ಯಾಸ. ನಿನಗೆ ಮೊದ್ಲಿಂದ ನಾನು ನನ್ನ ಮಗಳನ್ನ ಕಂಡ್ರೆ ಆಗ್ತಿರ್ಲಿಲ್ಲ, ಬೇಕಾದಷ್ಟು ಟಾರ್ಚರ್ ಕೊಟ್ಟಿದ್ಯಾ. ಇದನ್ನ ನೀನೇ ಮಾಡಿರೋದು. ಇಮಿಡಿಯೇಟ್ ಆಗಿ ಇವಳ ಕಾಲೇಜಿಂದ ಸಸ್ಪೆಂಡ್ ಮಾಡಿ. ಶಟ್ ಅಪ್, ಸ್ವಲ್ಪ ತಲೆ ಉಪಯೋಗಿಸೋಣ. ಸರ್, CCTV ಫುಟೇಜ್ ಇದೆಯಲ್ಲ, ಅದನ್ನ ತೆಗೆಸಿ. ಅರುಗೆ ದಯವಿಟ್ಟು ಹೇಳ್ಬಿಡಿ, ಪದೇ ಪದೇ ನಂತರ ಮಗು ಮಗು ಅಂತ ಇರಿಟೇಟ್ ಮಾಡ್ಬೇಡ ಅಂತ. ಇದು ಹೀಗೆ ನಡೀತಾ ಇದ್ರೆ ನನ್ನ ಮನೆ ಬಿಟ್ಟು ಹೊರಟೋಗ್ತೀನಿ ಅಷ್ಟೇ. ನೀನು ಮನ್ ಜೊತೆ ಕಲ್ ಫ್ರೀ ಅನ್ನೋ ಹಾಗೆ ಅನ್ನದ ಜೊತೆ ಕಲ್ ಮಿಕ್ಸ್ ಮಾಡ್ಕೊಟ್ಟಿದ್ಯಾ? ನನಗೆ ಬೇರೆ ಅನ್ನ ಹಾಕು, ಇಲ್ಲ ಎದ್ದೋಗ್ತೀನಿ. ನನಗೆ ಬೇಡ. ಅಮ್ಮ, ಈ ಸಲ ಟೇಸ್ಟ್ ಏನು ವಿಚಿತ್ರವಾಗಿದೆಲ್ಲ. ಅಮ್ಮ, ಹೊಟ್ಟೆ ನಂತರ